ಅವ್ರ ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇ ಮಾಡಿಸಿದೆ ಹೇಳಿ. ಏನಾಗಿದೆ ಎಫ್ ಎಸ್ ಎಲ್ ಬಾಯ್ ಸ್ಯಾಂಪಲ್ ಮ್ಯಾಚ್ ಆಗಿದ್ಯಾ, ಎಫ್ ಎಸ್ ಎಲ್ ಜೊತೆ ಮ್ಯಾಚ್ ಆಗಿದ್ಯಾ, ಕರ್ದಿ ವಿಚಾರಣೆ ಮಾಡ್ತಾರೆ. ನೋಡಿ ನಾನೇನ್ ಹೇಳಿರೋದು, ಅವಾಗೇನ್ ಹೇಳಿದ್ರೆ ಅವ್ರ ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇ ಮಾಡಿಸಿದೆ ಹೇಳಿ. ಏನಾಗಿದೆ ಎಫ್ ಎಸ್ ಎಲ್ ಬರುತ್ತಲ್ಲ, ನಾವು ಸರ್ಕಾರದ ವರದಿನೇ ಅವತ್ತಿಂದ ಹೇಳ್ತಾ ಇರೋದು. ಜಂಪಿಂಗ್ ಟು ಕನ್ಕ್ಲೂಷನ್, ಒಂದು ಸೋಮೋಟ ಅವತ್ತು ಕೇಸ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ಕರೆಸಿದಾರೆ ಘೋಷ. ಅದೇನಿದೆ ನೋಡೋಣ. ಅದು ಇನ್ನ ಅವ್ರು ಕರ್ಕೊಂಡು ಹೋಗಿದ್ಕೆ ನೀವು ಸರ್ ಪೂರ್ಣವಾದಂತ ಮಾಹಿತಿ ನನಗೆ ಇಲ್ಲ, ಬಟ್ ವಾಟ್ ಎವರ್ ಇಟ್ ಇಸ್. ಬರ್ಲಿ, ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆ ನಾನೇನು ಕೊಟ್ಟಿದ್ದೀನಿ ಸ್ಪಷ್ಟವಾಗಿ ಹೇಳಿದಿನಲ್ಲ, ಖಾಸಗಿ ವರದಿಗಳನ್ನ ನಾನು ಪ್ರಕಟಣೆ ಮಾಡಲ್ಲ, ಬೇರೆಯವರು ಪ್ರಕಟಣೆ ಮಾಡಕ್ಕ. ನಿಮ್ಮ ಸರ್ಕಾರದ ಬಹುತೇಕ ಸಚಿವರುಗಳೆಲ್ಲ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು, ಮಾಧ್ಯಮಗಳೇ ತಪ್ಪು ಅನ್ನುವಂತ ರೀತಿಯಲ್ಲಿ ತಪ್ಪು ಬಿಂಬಿಸಿದ್ರೆ ಅಂತ ಹೇಳಿದ್ರು. ನೋಡಿ, ನಾವು ಈಗಲೂ ನಾನು ಹೇಳ್ತಿದ್ದೇನೆ, ಬರ್ಲಿ ಯಾಕಷ್ಟ ಆತಂಕ. ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ ಫೆಷಲ್ ರಿಪೋರ್ಟ್ ಅಲ್ವಾ. ಬರ್ಲಿ, ಅದೇನಿದೆ, ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಖಂಡಿತ ಸರ್. ಆದ್ರೆ ನಾವು ಹೇಳ್ತಾ ಇರೋದು, ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ ಇದು ನಮ್ಮ ಹತ್ರನೂ ಒಂದು. ಈಗ ಸರ್ಕಾರಕ್ಕೆ ಆ ಕ್ಲಾರಿಟಿ ಬಂದ ಮೇಲೆ ತಾನೇ ಅವರು ಬಂಧನ ಆಗಿರುವಂತ ಸರ್. ಗೃಹ ವಿಚಾರಣೆ ಕರೆಸಿದಾರೆ ಅನ್ಸುತ್ತೆ. ವಿಚಾರಣೆಗಲ್ಲ ಸರ್, ಬಂಧನ ಮಾಡಿದ್ದಾರೆ, ಅರೆಸ್ಟ್ ಆಗಿದೆ ಸರ್, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ, ಯಾಕಷ್ಟು ಇದು ಆತಂಕ ಪಡೋದು. ಆಮೇಲೆ ನಿಮ್ಗೆ ಗೊತ್ತಿದೆ ನಾನು ಸಂಪೂರ್ಣವಾದಂತ ಮಾಹಿತಿ ಇರಲ್ಲ ಅಂತ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ. ನನಗೆ ಗೊತ್ತಾಗಲಿಲ್ಲ ಸರ್, ಯಾಕಂದ್ರೆ ನೀವು ಹೇಳೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನನಗೆ ಮೆಸೇಜ್ ಬಂದಿದೆ ಅಷ್ಟೇ. ನೋಡೋಣ, ಲೆಟ್ ಎಮ್ ಕಮ್. ಹೋಮ್ ಮಿನಿಸ್ಟರ್ ಅವರು ಏನೋ ಬೆಂಗಳೂರಿಗೆ ಬರ್ತಾ ಇದಾರಂತೆ, ಅವ್ರ ಹತ್ರ ಏನಿದೆ ಕೇಳ್ಕೊಂಡು ಅವ್ರು ಏನು ಬ್ರೀಫಿಂಗ್ ಕೊಡ್ತಾರೆ ನೋಡೋಣ ಅಂತ. ಯಾಕಂದ್ರೆ ಸರ್, ಎಲ್ಲರೂ ಕೂಡ ಅವತ್ತು ಮಾಧ್ಯಮಗಳಿಗೆ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು, ಮಾಧ್ಯಮಗಳ ವಿರುದ್ಧ ಮಾತಾಡಿದ್ರು, ಸದನದಲ್ಲಿ ಮಾತಾಡಿದ್ರು. ಯಾರು ಏನ್ ಮಾಧ್ಯಮ ವಿರುದ್ಧ, ಮಾಧ್ಯಮಗಳು ಎಫ್ಐಆರ್ ಹೇಳಿದ್ರೆ ತಾವು ಕೂಡ ಟ್ವೀಟ್ ಮಾಡ್ತಾರೆ. ಮೊದಲೇ ಮೀಡಿಯಾದವ್ರ ಮೇಲೆ ಎಫ್ಐಆರ್ ಮಾಡಿ ಅಂತ ಯಾರು ಹೇಳಿದ್ರು ಸರ್? ಏನಂತ ಸದನದಲ್ಲಿ ಮಾಧ್ಯಮದವ್ರು ತಪ್ಪಿದ್ರು ಅವರು ಕೂಡ ಮಂಡನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ಇವರು ಅಲ್ಲ ಸರ್, ಯಾರು ಟ್ವೀಟ್ ಮಾಡಿದ್ರು ಅಂತ ಅದ್ರ ಸಮರ್ಥನೆ ಮಾಡ್ಕೊಂಡ್ರಿ ಸರ್? ಯಾರು ಈಗ ನೀವ್ ಹೇಳಿದ್ ನಾನ್ ಸಮರ್ಥನೆ ಮಾಡ್ಕೊತೇನೆ, ನೀವು ಹೇಳಿದಿರ ಅಂತ ಹೇಳ್ತಾ ಇರೋದಲ್ವಾ? ಸಮರ್ಥನೆ ನೀವ್ ಹೇಳಿದ್ಕೆ, ನಿಮ್ ಹೇಳಿಕೆಗೆ ನಾನ್ ಯಾಕೆ ಸಮರ್ಥನೆ ಮಾಡ್ಕೊಡೋದು? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರ ಅದ್ ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ, ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀವಿ. ನೀವು ಸರ್ ಖಾಸಗಿ ಇದ್ರಲ್ಲಿ ಮಾಡಿಸ್ದಾಗ ಹತ್ರ ಇಲ್ಲ ಅಂತ ಹೇಳಿದ್ರು. ಹೌದು, ನಾನು ಈಗ ಹೇಳ್ತಾ ಇದ್ದೀನಲ್ಲ, ಇವತ್ತು ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವ್ದೋ ಸಂವಾದ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ, ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅಂತ, ನನ್ನ ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡ್ಬಿಟ್ಟು ಬಿಡುಗಡೆ ಮಾಡುವಂತ ಎರಡೆರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲ ಅವರು ಕೂಡ ಅದನ್ನೇ ಮಾಡಿದ್ರು, ಆ ರೀತಿ ಇಲ್ವೇ ಇಲ್ಲ. ಸುರ್ಜೇವಾಲ ಅವರು ಏನ್ ಹೇಳಿದಾರೆ ಗೊತ್ತಿಲ್ಲ. ಸುರ್ಜೇವಾಲ ಟ್ವೀಟ್ ಮಾಡ್ತಾರೆ ಸರ್? ಇಲ್ಲ, 1 ನಿಮಿಷ. ಅವ್ರು ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು, ಸರ್ಕಾರದ ಅಧಿಕೃತ ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ನೋಡಿಲ್ಲ, ಆದರೆ ಖಾಸಗಿ ರಿಪೋರ್ಟ್ ಅನ್ನ ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು ಬಿಜೆಪಿಯವರು ಪ್ರಯತ್ನ ಏನ್ ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಸರ್. ಇಡೀ ಪಕ್ಷ ಮತ್ತೆ ಸರ್ಕಾರ ಅದನ್ನ ಡಿಫೆಂಡ್ ಮಾಡ್ಕೋತ ಸರ್ ಸರ್. ಅಂದ್ರೆ ಆತರ ಘೋಷಣೆ ಇರೋದಿಲ್ಲ, ಖಾಸಗಿ ಇಲ್ಲಿದ್ರೆ ಹೇಳ್ಬಿಡಿ ಸರ್, ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ. ಫ್ರಮ್ ಡೇ 1 ವಾಟ್ ಐ ಬೀನ್ ಸೇಯಿಂಗ್, ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗ್ಬೇಕು, ಪರಿಷ್ಕರಣೆ ಆಗ್ಬೇಕು,
ಮತ್ತೆ ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಯಾಕಂದ್ರೆ ಸೆನ್ಸಿಟಿವ್ ಮ್ಯಾಟರ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು. ದೇ ಒಂದಿಂದ ಈಗಲೂ ಅದಕ್ಕೆ ಬದಲಾಗಿದ್ದೇನೆ. ನಾಳೆ ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ, ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡೋಕ್ಕಾಗ್ತದೆ ಎಫ್ ಎಸ್ ಎಲ್ ಅವರ ಪರವಾಗಿ?